ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿರುವ ಒಂದು ಮಾಹಿತಿ ಯಾವುದಪ್ಪ ಅಂತಂದ್ರೆ ನಿಮ್ಮ ಒಂದು ವೋಟರ್ ಐಡಿ ಡಿ ಕಾರ್ಡ್ನಲ್ಲಿ ಹೆಸರು ಆಗಿರ್ಬೋದು ಮತ್ತೆ ತಂದೆ ಹೆಸರು ಆಗಿರಬಹುದು ಅಥವಾ ಏನು ಹೆಣ್ಮಕ್ಳು ಮದುವೆ ಆಗಿ ಹೋದ್ಮೇಲೆ ಒಂದು ತಂದೆ ಹೆಸರನ್ನ ತೆಗೆದು ಗಂಡನ ಹೆಸರನ್ನ ಸೇರ್ಪಡೆ ಮಾಡೋದಾಗಿರ್ಬೋದು ಮತ್ತೆ ನಿಮ್ಮ ಒಂದು ವೋಟರ್ ಐಡಿ ಡಿ ಕಾರ್ಡ್ನಲ್ಲಿ ಡೇಟ್ ಆಫ್ ಬರ್ತ್ ಚೇಂಜ್ ಮಾಡೋದಾಗಿರ್ಬೋದು ಮತ್ತೆ ಅಡ್ರೆಸ್ ಚೇಂಜ್ ಮಾಡೋದಾಗಿರ್ಬೋದು ಫೋಟೋ ಚೇಂಜ್ ಇವೆಲ್ಲವುಗಳನ್ನು ಇವೆಲ್ಲವುಗಳನ್ನ ಐ ಐಡಿ ಕಾರ್ಡ್ ಅಂದ್ರೆ ನಿಮ್ಮ ಒಂದು ವೋಟರ್ ಐಡಿ ಡಿ ಕಾರ್ಡ್ನಲ್ಲಿರುವಂಥ ಎಲ್ಲಾ ಮಾಹಿತಿಗಳನ್ನು ಆನ್ಲೈನ್ ಮುಖಾಂತರ ಯಾವ ರೀತಿ ಕರಪ್ಷನ್ ಮಾಡಿ ನಿಮ್ಮ ಒಂದು ಮನೆ ಅಡ್ರೆಸ್ಗೆ ಓಟರ್ ಐ ಡಿ ಕಾರ್ಡ್ ಬರುವಂತೆ ಯಾವ ರೀತಿ ಮಾಡೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಫ್ರೆಂಡ್ಸ್ ಬಹಳಷ್ಟು ಮಂದಿ ಏನಪ್ಪಾ ಅಂತಂದ್ರೆ ವೋಟರ್ ಐಡಿ ಕಾರ್ಡ್ ನಲ್ಲಿ ಹೆಸರನ್ನ ಚೇಂಜ್ ಮಾಡೋದು ಮತ್ತೆ ತಂದೆ ಹೆಸರನ್ನ ಗಂಡನ ಹೆಸರನ್ನ ಮತ್ತೆ ಅದರ ರೀತಿಯಾಗಿ ಒಂದು ಡೇಟ್ ಆಫ್ ಬರ್ತ್ ನ ಆಗಿರ್ಬೋದು ಮತ್ತೆ ಅಡ್ರೆಸ್ ಫೋಟೋ ಇವುಗಳನ್ನ ಯಾವ ರೀತಿ ಚೇಂಜ್ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ ಅಂದ್ರೆ ನೀವು ಜಸ್ಟ್ ಮನೆಯಲ್ಲೇ ಕುತ್ಕೊಂಡು ನೀವು ನಿಮ್ಮ ಒಂದು ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪ್ ಮುಖಾಂತರ ನೀವು ಮನೆಯಲ್ಲೇ ಆನ್ಲೈನ್ ನಲ್ಲಿ ಕರಪ್ಷನ್ ಮಾಡಬಹುದು ಅಂದ್ರೆ ಯಾವುದೇ ಒಂದು ಸಿ ಎಸ್ ಸಿ ಸೆಂಟ್ರಿಗೆ ಹೋಗುವಂತ ಅವಶ್ಯಕತೆ ಇಲ್ಲ ಅಥವಾ ಯಾವುದೇ ಒಂದು ಆಫೀಸ್ಗೆ ಅಥವಾ ಅಧಿಕಾರಿಗಳನ್ನ ಕಾಣುವಂತ ಅವಶ್ಯಕತೆ ಇಲ್ಲ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ನಿಮ್ಮ ಒಂದು ವೋಟರ್ ಕಾರ್ಡ್ ನಲ್ಲಿ ಇರುವಂತಹ ಒಂದು ಮಾಹಿತಿಗಳನ್ನು ಯಾವ ರೀತಿ ಕರಪ್ಷನ್ ಅಥವಾ ತಿದ್ದುಪಡಿ ಮಾಡೋದು ಯಾವ ರೀತಿ ಅನ್ನೋದನ್ನ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಮೊದಲಿಗೆ ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ನಲ್ಲಿ ಒಂದು ವೆಬ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ ಓಪನ್ ಇಲ್ಲಿ ನೋಡ್ತಿರ್ಬೋದು ಎನ್ ಇನ್ ಅಂತ ಹಾಕಿ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ನ ಓಪನ್ ಫ್ರೆಂಡ್ಸ್ ಈ ಒಂದು ವೆಬ್ಸೈಟ್ ಓಪನ್ ಆದ ನಂತರ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಲಾಗಿನ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಈ ಒಂದು ಲಾಗಿನ್ ಪೇಜ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ನೀವೇನಾದರೂ ಈ ಒಂದು ಎನ್ ವಿ ಎಸ್ ಪಿ ಡಾಟ್ ಇನ್ ಆಫೀಸಿಯಲ್ ವೆಬ್ಸೈಟ್ ಗೆ ನೀವು ಲಾಗಿನ್ ಆಗಿಲ್ಲ ಇದಕ್ಕಿಂತ ಮುಂಚಿತವಾಗಿ ಅಂತಂದ್ರೆ ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ಡೋಂಟ್ ಹ್ಯಾವ್ ಅಕೌಂಟ್ ರಿಜಿಸ್ಟರ್ ನ್ಯೂ ಯೂಸರ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ರಿಜಿಸ್ಟರ್ ಆಗ್ಬೇಕಾಗುತ್ತೆ ಅಂದ್ರೆ ಇಲ್ಲಿ ರಿಜಿಸ್ಟರ್ ಮೇಲೆ ನಾನು ಈಗ ಕ್ಲಿಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಕ್ಲಿಕ್ ಮಾಡಿದ ನಂತರ ನೀವು ರಿಜಿಸ್ಟರ್ ಯಾವ ರೀತಿ ಮಾಡಬೇಕಪ್ಪ ಅಂತಂದ್ರೆ ನಿಮ್ಮ ಒಂದು ಮೊಬೈಲ್ ನಂಬರ್ ನೀವು ಮೊದಲಿಗೆ ಇಲ್ಲಿ ಹಾಕ್ಬೇಕಾಗುತ್ತೆ ಅಂದ್ರೆ ರನ್ನಿಂಗ್ ಒಂದು ಮೊಬೈಲ್ ನಂಬರ್ ಹಾಕಿ ಇಲ್ಲಿ ಕೆಳಗಡೆ ಕ್ಯಾಪ್ಚರ್ ಕೋಡ್ ಕಾಣುತ್ತೆ ಆ ಕೋಡ್ ನ ಹಾಕಿ ಇಲ್ಲಿ ಸೆಂಡ್ ಓಟಿ ಪಿ ಅಂತ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಸೆಂಡ್ ಓಟಿ ಪಿ ಅಂತ ಕ್ಲಿಕ್ ಮಾಡಿದ್ರೆ ನೀವು ಕೊಟ್ಟಂತ ಒಂದು ಮೊಬೈಲ್ ನಂಬರ್ಗೆ ಓಟಿ ಪಿ ಬರುತ್ತೆ ಆ ಓಟಿ ಟಿ ಹಾಕಿ ವೆರಿಫೈ ಓಟಿ ಪಿ ಅಂತ ಕ್ಲಿಕ್ ಮಾಡಿದ್ರೆ ನೀವು ಹಾಕಿದಂತ ಒಂದು ಓಟಿ ಪಿ ಇದೆ ಏನಿದೆ ವೆರಿಫೈ ಸಕ್ಸಸ್ಫುಲಿ ಆಗುತ್ತೆ ನಂತರ ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ನಿಮ್ಮ ಒಂದು ವೋಟರ್ ಐಡಿ ಕಾರ್ಡ್ ಅಂದ್ರೆ ಆ ಯಾವ ಎಪಿಕ್ ನಂಬರ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಎಪಿಕ್ ನಂಬರ್ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಒಂದು ವೋಟರ್ ಐಡಿ ಡಿ ಕಾರ್ಡ್ನ ಮೊದಲನೇ ಆಪ್ಷನ್ ನಲ್ಲಿ ಅಂದರೆ ಅಂದ್ರೆ ಎಪಿಕ್ ನಂಬರ್ ಅಂತ ಇದೆಯಲ್ಲ ಇಲ್ಲಿ ಐ ಡಿನ ಹಾಕಿ ನಂತರ ನಿಮ್ಮ ಒಂದು ಇಮೇಲ್ ಡಿನ ಹಾಕ್ಬೇಕಾಗುತ್ತೆ ನಿಮ್ಮ ಒಂದು ಪಾಸ್ವರ್ಡ್ ನ ನೀವು ಕ್ರಿಯೇಟ್ ಮಾಡ್ಬೇಕಾಗುತ್ತೆ ಅಂದ್ರೆ ಪಾಸ್ವರ್ಡ್ ಯಾವ ರೀತಿ ಇರಬೇಕಪ್ಪ ಅಂತಂದ್ರೆ ಒಂದು ಕ್ಯಾಪಿಟಲ್ ಲೆಟರ್ ಇರಬೇಕು ಮತ್ತೆ ಸ್ಮಾಲ್ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಮತ್ತೆ ನಂಬರ್ ಇರಬೇಕಾಗುತ್ತೆ ಈ ರೀತಿಯಾಗಿ ಒಂದು ಎಂಟು ಅಕ್ಷರಗಳು ಉಳ್ಳಂತ ಒಂದು ಪಾಸ್ವರ್ಡ್ ನ ನೀವು ಕ್ರಿಯೇಟ್ ಮಾಡಿ ನಂತರ ಅದೇ ಪಾಸ್ವರ್ಡ್ ನ ಕೆಳಗಡೆ ಕನ್ಫರ್ಮ್ ಪಾಸ್ವರ್ಡ್ ನಲ್ಲಿ ಹಾಕ್ಬೇಕಾಗುತ್ತೆ ಎರಡು ಕಡೆಗೆ ನೀವು ಸೇಮ್ ಪಾಸ್ವರ್ಡ್ ಹಾಕಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದ್ರೆ ರಿಜಿಸ್ಟರ್ ಸಕ್ಸಸ್ಫುಲಿ ಆಗುತ್ತೆ ನಂತರ ನೀವು ಏನು ಮಾಡಬೇಕು ಮತ್ತೆ ಅಲ್ಲಿ ಲಾಗಿನ್ ಪೇಜ್ ಗೆ ಅಂದರೆ ಅಂದ್ರೆ ಲಾಗಿನ್ ಆಗ್ಬೇಕಾಗತ್ತೆ ನೆಕ್ಸ್ಟ್ ನಾವು ಅಂದ್ರೆ ನೆಕ್ಸ್ಟು ಲಾಗಿನ್ ಅಪ್ಪ ಅಂತಂದ್ರೆ ನಿಮಗೆ ನೀವು ಕೊಟ್ಟಂತ ಒಂದು ಮೊಬೈಲ್ ನಂಬರ್ ಏನಿರುತ್ತೆ ಆ ಮೊಬೈಲ್ ನಂಬರ್ ಹಾಕಬೇಕು ಮತ್ತು ಮತ್ತೆ ಕೆಳಗಡೆ ನೀವು ಪಾಸ್ವರ್ಡ್ ಏನು ಸೆಟ್ ಮಾಡಿರ್ತಾರಲ್ಲ ಆ ಪಾಸ್ವರ್ಡ್ ನ ಹಾಕಬೇಕಾಗುತ್ತೆ ನಂತರ ಇಲ್ಲಿ ಕ್ಯಾಪ್ಚರ್ ಕೋಡ್ ಇರುತ್ತೆ ಕ್ಯಾಪ್ಚರ್ ಕೋಡ್ ಹಾಕಿ ಲಾಗಿನ್ ಅಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಂತರ ಲಾಗಿನ್ ಆದ ತಕ್ಷಣ ಇಲ್ಲಿ ನೋಡ್ತಿರ್ಬಹುದು ನಿಮಗೆ ಲೆಫ್ಟ್ ಸೈಡ್ಗೆ ಒಂದು ಕರಪ್ಷನ್ ಇನ್ ಪರ್ಸನಲ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ವೋಟರ್ ಐ ಡಿ ಕಾರ್ಡ್ನ ನೀವು ಕರಪ್ಷನ್ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಇರುವಂಥ ಬೇರೆ ಸದಸ್ಯರ ಒಂದು ಒಂದು ಕರಪ್ಷನ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನಾನು ಫ್ಯಾಮಿಲಿ ಅಂತ ಸೆಲೆಕ್ಟ್ ಮಾಡ್ಕೊಂತೀನಿ ಅಂದ್ರೆ ಫ್ಯಾಮಿಲಿ ಅಂತ ಸೆಲೆಕ್ಟ್ ಮಾಡ್ಕಿದ ನಂತರ ಯಾರ ಒಂದು ವೋಟರ್ ಐ ಡಿ ಕಾರ್ಡ್ನ ಕರಪ್ಷನ್ ಮಾಡ್ತಾ ಇದ್ದೀರೋ ತಿದ್ದುಪಡಿ ಮಾಡ್ತಾ ಇದ್ರೋ ಅವರ ಒಂದು ವೋಟರ್ ಡಿ ಕಾರ್ಡ್ ನಂಬರ್ನ ಇಲ್ಲಿ ಹಾಕ್ಬೇಕಾಗುತ್ತೆ ಫ್ರೆಂಡ್ಸ್ ನಂತರ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಂತರ ನಿಮಗೆ ವೋಟರ್ ಐ ಡಿ ಕಾರ್ಡ್ ಕರಪ್ಷನ್ ಮಾಡೋಕೆ ಈ ರೀತಿಯಾಗಿ ನಿಮಗೆ ಓಪನ್ ಆಗುತ್ತೆ ಓಪನ್ ಆದ ನಂತರ ಇಲ್ಲಿ ನೋಡ್ತಿರ್ಬಹುದು ಮೊದಲೇದಾಗಿ ನಿಮಗೆ ಏನು ಮಾಡಬೇಕು ನಿಮ್ಮ ರಾಜ್ಯವನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಲಿಸ್ಟ್ ನಿಮ್ಮ ರಾಜ್ಯ ಮತ್ತೆ ನಿಮ್ಮ ಜಿಲ್ಲೆಯನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಒಂದು ಏನು ವಿಧಾನಸಭೆ ಕ್ಷೇತ್ರ ಯಾವ್ದು ಬರುತ್ತೆ ಅನ್ನೋದನ್ನ ಈ ಲೀಸ್ಟ್ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ನಂತರ ಅರ್ಜಿದಾರನ ವಿವರಗಳು ಅಂತ ಕಾಣುತ್ತೆ ಇಲ್ಲಿ ಏನು ನೀವು ಫುಲ್ ಫುಲ್ ಮಾಡಕ್ ಹೋಗ್ಬೇಡಿದ್ ಯಾವ ರೀತಿ ಇರುತ್ತೆ ಅದೇ ರೀತಿಯಾಗಿ ಬಿಟ್ಬಿಡಿ ನಂತರ ಇಲ್ಲಿ ನೀವು ಕೆಳಗಡೆ ಬರಬೇಕಾಗುತ್ತೆ ನಿಮ್ಮ ಡೀಟೇಲ್ಸ್ ಅಲ್ಲೇ ಇರುತ್ತೆ ನಂತರ ನೀವು ವೋಟರ್ ಐಡಿ ಕಾರ್ಡ್ ನಲ್ಲಿ ಏನೆಲ್ಲ ಚೇಂಜಸ್ ಅನ್ನ ನೀವು ಮಾಡ್ಬೇಕಂತ ಅನ್ಕೊಂಡಿರ್ತೀರ ಅವುಗಳನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊನ್ಬೇಕಾಗುತ್ತೆ ಮೊದಲಿಗೆ ನಾನು ಇಲ್ಲಿ ಹೆಸರನ್ನ ಚೇಂಜ್ ಮಾಡಬೇಕು ಮತ್ತೆ ಫೋಟೋವನ್ನು ಚೇಂಜ್ ಮಾಡಬೇಕು ಮತ್ತೆ ಹುಟ್ಟಿದ ದಿನಾಂಕ ಅಂದ್ರೆ ಡೇಟ್ ಆಫ್ ಬರ್ತ್ ಚೇಂಜ್ ಮಾಡಬೇಕು ಮತ್ತೆ ಸಂಬಂಧಿಕರ ಹೆಸರು ಅಂದ್ರೆ ಇಲ್ಲಿ ಏನು ಹೆಣ್ಮಕ್ಳು ಮದುವೆ ಆಗಿರ್ತಾರೆ ನಂತರ ಮದುವೆ ಆದ ನಂತರ ತಂದೆ ಹೆಸರನ್ನ ತೆಗೆದು ಗಂಡನ ಹೆಸರನ್ನ ಹಾಕಬೇಕಾಗಿರತ್ತೆ ಅಂತ ಸಂದರ್ಭದಲ್ಲಿ ಸಂಬಂಧಿಕರ ಹೆಸರನ್ನ ಚಾಯ್ಸ್ ಮಾಡಬೇಕಾಗುತ್ತೆ ಮತ್ತೆ ಸಂಬಂಧದ ಪ್ರಕಾರ ಇವುಗಳನ್ನ ಅಂದ್ರೆ ಅವ್ರು ನಿಮ್ಗೆ ಏನಾಗಬೇಕು ಇಷ್ಟನ್ನ ನಾನು ಇಲ್ಲಿ ಚೇಂಜ್ ಮಾಡೋದು ಯಾವ ರೀತಿ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ ಒಂದು ಹೆಸರು ಎರಡು ಫೋಟೋವನ್ನು ಚೇಂಜ್ ಮಾಡೋದು ಮೂರ್ನ ಡೇಟ್ ಆಫ್ ಬರ್ತ್ ಚೇಂಜ್ ಮಾಡೋದು ಮತ್ತೆ ರಿಲೇಟಿವ್ ಟೈಪ್ಸ್ನ ಚೇಂಜ್ ಮಾಡೋದು ಮತ್ತೆ ತಂದೆ ಹೆಸರನ್ನ ಅಥವಾ ಗಂಡನ ಹೆಸರನ್ನ ಸೇರ್ಪಡೆ ಮಾಡೋದು ಇಷ್ಟು ನಾನು ಐದು ಆಪ್ಷನ್ಗಳನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕಿದ್ದೀನಿ ನಿಮ್ಗೆ ಯಾವ ಆಪ್ಷನ್ ಬೇಕೋ ಆ ಆಪ್ಷನ್ಗಳನ್ನ ನೀವು ಸೆಲೆಕ್ಟ್ ಮಾಡ್ಕೊಬಹುದು ಇಲ್ಲಿ ನೋಡ್ತಿರ್ಬೋದು ಮೊದಲೇದಾಗಿ ಹೆಸರು ಯಾವ ರೀತಿ ಚೇಂಜ್ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಹೆಸರಿನಲ್ಲಿ ನಿಮಗೆ ಯಾವ ರೀತಿ ಚೇಂಜ್ ಮಾಡಬೇಕು ಅನ್ನೋದನ್ನ ನೀವು ಮೊದಲು ಹೆಸರನ್ನ ಹಾಕ್ಬೇಕಾಗುತ್ತೆ ಅಂದ್ರೆ ನಿಮ್ಮ ವೋಟರ್ ಐಡಿ ಕಾರ್ಡ್ ನಲ್ಲಿ ಒಂದು ಇನ್ ಇನ್ಶಲ್ ನಲ್ಲಿ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಹೆಸರುಗಳಲ್ಲಿ ಪ್ರಾಬ್ಲಮ್ ಆಗಿರ್ಬೋದು ಅದನ್ನ ಕರೆಕ್ಟಾಗಿ ಕರಪ್ಷನ್ ಮಾಡಿ ಇಲ್ಲಿ ಹಾಕಬೇಕಾಗುತ್ತೆ ಅಂದ್ರೆ ಈ ಒಂದು ಏನ್ ಚೇಂಜಸ್ ಮಾಡ್ತಾರಲ್ಲ ಹೆಸರು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಡಾಕ್ಯುಮೆಂಟ್ ನಿಮ್ಮ ಹತ್ರ ಇರಬೇಕಾಗುತ್ತೆ ಇಲ್ಲಿ ನೀವು ಯಾವ ರೀತಿ ಹೆಸರು ಚೇಂಜ್ ಮಾಡಬೇಕು ಅಲ್ಲಿ ಇರುತ್ತೆ ಮತ್ತೆ ಇಲ್ಲಿ ನಂತರ ರೈಟ್ ಅದು ಕನ್ನಡ ಬರುತ್ತೆ ಒಂದ್ ವೇಳೆ ನಿಮಗೆ ಇಲ್ಲಿ ನೋಡ್ತಿರೋದು ಎಚ್ ಅಂತ ಬಂದಿದೆ ಇಲ್ಲಿ ರೈಟ್ ಸೈಡ್ ನಲ್ಲಿ ಕನ್ನಡದಲ್ಲಿ ಬಿ ಅಂತ ಬಂದಿದೆ ಈ ತರ ಏನಾದ್ರು ಕರಪ್ಷನ್ ನೀವು ಸರಿ ಆಗಿಲ್ಲಪ್ಪ ಅಂತಂದ್ರೆ ಇಲ್ಲಿ ಕೀಬೋರ್ಡ್ ಇರುತ್ತೆ ನೋಡ್ತಿರಬಹುದು ನಿಮಗೆ ಈ ಕೀಬೋರ್ಡ್ ಮೇಲೆ ನೀವು ಕ್ಲಿಕ್ ಮಾಡಿ ಇಲ್ಲಿ ಇದ್ರ ಮುಖಾಂತರ ನೀವು ಅದನ್ನ ಕರಪ್ಷನ್ ಮಾಡಬಹುದು ಅಥವಾ ಇಲ್ಲಪ್ಪ ಅಂತಂದ್ರೆ ಮೇಲೆ ಇಲ್ಲಿ ನೋಡ್ತಿರ್ಬೋದು ಮೇಲೆ ಒಂದು ನ್ಯೂ ಟ್ಯಾಬ್ನ ಓಪನ್ ಮಾಡಿ ಕೇಳಿ ಇಲ್ಲಿ ಕನ್ನಡ ಟೈಪಿಂಗ್ ಅಂತ ನೀವು ಸರ್ಚ್ ಮಾಡಬೇಕಾಗುತ್ತೆ ಕನ್ನಡ ಟೈಪಿಂಗ್ ಅಂದ್ರೆ ಮೊದಲ ಆಪ್ಷನ್ ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ಒಂದು ಕನ್ನಡದಲ್ಲಿ ನೀವು ಟೈಪಿಂಗ್ ಇಂಗ್ಲೀಷ್ ನಲ್ಲಿ ಟೈಪಿಂಗ್ ಮಾಡಿದ್ರೆ ನಿಮಗೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗುತ್ತೆ ಅದನ್ನ ನೀವು ಯೂಸ್ ಮಾಡಿಕೊಂಡ ಅಲ್ಲಿ ಕಾಪಿ ಪೇಸ್ಟ್ ನ ನೀವು ಮಾಡ್ಬೋದು ಇಲ್ಲಿ ನಾನು ಯಾವ ರೀತಿ ಅನ್ನೋದನ್ನ ತೋರಿಸ್ಕೊಡ್ತೀನಿ ಇಲ್ಲಿ ನಿಮಗೆ ಸಿಂಪಲ್ ಆಗಿ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ನೀವು ಹೆಚ್ ಅಂತ ನೀವು ಟೈಪ್ ಮಾಡಿ ಇಲ್ಲಿ ನೋಡ್ತಿರ್ಬೋದು ಹೆಚ್ ಅಂತ ಇಂಗ್ಲೀಷ್ ನಲ್ಲಿ ಟೈಪ್ ಮಾಡಿದ್ರೆ ಕನ್ನಡದಲ್ಲಿ ಕನ್ವರ್ಟ್ ಆಗುತ್ತೆ ಇದನ್ನ ಮಾಡಬೇಕು ಜಸ್ಟು ಕಾಪಿ ಮಾಡಬೇಕಾಗುತ್ತೆ ಕಾಪಿ ಮಾಡಿ ಅಲ್ಲಿ ಮಾಡಬೇಕು ಇಲ್ಲಿ ರಾಂಗ್ ಆಗಿರುತ್ತಲ್ಲ ಅಲ್ಲಿ ಹೋಗಿ ನೀವು ಅದನ್ನ ಜಸ್ಟ್ ಪೇಸ್ಟ್ ಅಂತ ನೀವು ಪೇಸ್ಟ್ ಮಾಡಿಬಿಟ್ರೆ ಅದು ಕರೆಕ್ಟಾಗಿ ಕರಪ್ಷನ್ ಆಗುತ್ತೆ ಈ ರೀತಿ ಆದರೂ ನೀವು ಮಾಡ್ಬೋದು ಇಲ್ಲಿ ಹೆಸ್ರನ್ನ ಮೊದಲಿಗೆ ನೀವು ಏನ್ ಹೆಸರನ್ನ ಚೇಂಜ್ ಮಾಡ್ಬೇಕಂತ ಒಂದು ಹೆಸರನ್ನ ಹಾಕ್ಬೇಕಾಗುತ್ತೆ ನಂತರ ಅಡ್ರೆಸ್ ನಾವು ನಾವು ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಅಡ್ರೆಸ್ ಏನು ಹಾಕುವಂತ ಅವಶ್ಯಕತೆ ಇಲ್ಲ ನಂತರ ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಎರಡನೇದು ಒಂದು ಡೇಟ್ ಆಫ್ ಬರ್ತ್ ನ ಚೇಂಜ್ ಮಾಡ್ಬೇಕನ್ನೋದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಇಲ್ಲಿ ಮೊದಲಿಗೆ ಇಸ್ವಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ತಿಂಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಡೇಟನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಇಷ್ಟು ಸೆಲೆಕ್ಟ್ ಮಾಡ್ಕೊಂಡ್ ನಂತರ ಇಲ್ಲಿ ನೋಡ್ತಿರ್ಬೋದು ನಂತರ ನಿಮ್ಮ ಒಂದು ಏನು ತಂದೆ ಹೆಸರಲ್ಲಿ ಅಥವಾ ಗಂಡನ ಹೆಸರನ್ನ ಸೇರ್ಪಡೆ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರೆ ಅದನ್ನು ಕೂಡ ನಾವು ಇಲ್ಲಿ ಚೇಂಜಸ್ ಮಾಡಬಹುದು ಅಂದ್ರೆ ಈಗ ಬಹಳಷ್ಟು ಮಂದಿ ಹೆಣ್ಮಕ್ಳು ಏನು ಮದುವೆ ಆಗಿರ್ತಾರ ಅಂತ ಸಂದರ್ಭದಲ್ಲಿ ಮದುವೆ ಆಗಿ ಗಂಡನ ಮನೆಗೆ ಹೋದಾಗ ತಂದೆ ಹೆಸರನ್ನ ತೆಗೆದು ಗಂಡನ ಹೆಸರನ್ನ ಸೇರ್ಪಡೆ ಮಾಡ್ಬೇಕಾಗಿರುತ್ತೆ ಅಂದ್ರೆ ಇಲ್ಲಿ ಇಲ್ಲಿ ನೀವು ಸಾಪೆ ಸಾಪೇಕ್ಷ ಹೆಸರು ಅಂತಂದ್ರೆ ಇಲ್ಲಿ ಏನು ಮಾಡಬೇಕು ನೀವು ಗಂಡನ ಹೆಸರನ್ನ ಹಾಕ್ಬೇಕಾಗುತ್ತೆ ಗಂಡನ ಹೆಸರನ್ನ ಹಾಕಿ ಇಲ್ಲಿ ಕೆಳಗಡೆ ಅವರ ಒಂದು ಸರ್ನೇಮ್ ಏನಿರುತ್ತೆ ಅದನ್ನ ಹಾಕ್ಬೇಕಾಗುತ್ತೆ ಇಲ್ಲಿ ಅದೇ ರೀತಿಯಾಗಿ ರೈಟ್ ಸೈಡ್ನಲ್ಲಿ ನೀವು ನೋಡಬಹುದು ನಿಮಗೆ ಕನ್ನಡದಲ್ಲಿ ಕನ್ವರ್ಟ್ ಆಗುತ್ತೆ ಅದು ಒಂದು ವೇಳೆ ಇಲ್ಲಿ ಮಿಸ್ಟಿಕ್ ಕನ್ನಡದಲ್ಲಿ ಸರಿಯಾಗಿ ಬಂದಿಲ್ಲಪ್ಪ ಅಂತಂದ್ರೆ ನಾನು ಹೇಳಿದಲ್ಲ ಕನ್ನಡ ಟೈಪಿಂಗ್ ನಾನು ಓಪನ್ ಮಾಡಿಕೊಂಡು ಅಲ್ಲಿ ಇಂಗ್ಲಿಷ್ನಲ್ಲಿ ಟೈಪ್ ಮಾಡಿದ್ರೆ ಕನ್ನಡದಲ್ಲಿ ಕನ್ವರ್ಟ್ ಆಗುತ್ತೆ ಅದನ್ನ ನೀವು ಕಾಪಿ ಪೇಸ್ಟ್ ಇಲ್ಲಿ ಮಾಡಬಹುದು ನಂತರ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಜೆಂಡರ್ನ ಸಾರಿ ಒಂದು ನಿಮಗೆ ರಿಲೇಟಿವ್ ಅಂದ್ರೆ ಇವರು ಮೇಲ್ನೇ ನಿಮ್ಮ ಒಂದು ಗಂಡನ ಹೆಸರನ್ನು ಚೇಂಜ್ ಮಾಡಿರ್ತಾರೆ ಅವರು ನಿಮಗೆ ಏನಾಗಬೇಕು ಇಲ್ಲಿ ನೋಡ್ತಿರ್ಬೋದು ತಂದೆ ತಾಯಿ ಗಂಡ ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಗಂಡ ಅಂತ ನಾನು ಈಗ ಸೆಲೆಕ್ಟ್ ಮಾಡ್ಕೊಂಡಿ ನಂತರ ಅವರ ಅವರು ಮೇಲ್ ಫಿಮೇಲ್ ಅನ್ನೋದು ಅದೇನು ಸೆಲೆಕ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ ನಂತರ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಒಂದೊಂದೇ ಡಾಕ್ಯುಮೆಂಟ್ಗಳನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಮೊದ್ಲೇದಾಗಿ ಇಲ್ಲಿ ನೀವು ಫೋಟೋವನ್ನ ಚೇಂಜ್ ಮಾಡ್ಬೇಕಂತ ಇರ್ತಾರಲ್ಲ ಆ ಫೋಟೋವನ್ನು ನೀವು ಇಲ್ಲಿ ಚೂಸ್ ವೈಲ್ ಅಂತ ನೀವು ಕ್ಲಿಕ್ ಮಾಡ್ಬೇಕಾಗುತ್ತೆ ಕ್ಲಿಕ್ ಮಾಡಿದ್ರೆ ನೀವು ಮೊದಲಿಗೆ ಫೋಟೋ ಮತ್ತೆ ಒಂದು ಏನ್ ಹೆಸರಿಗೆ ಸಂಬಂಧಪಟ್ಟಂತ ಇರುವಂತ ಒಂದು ಡಾಕ್ಯುಮೆಂಟ್ ಅವುಗಳನ್ನ ನೀವು ಮೊದಲಿಗೆ ಸ್ಕ್ಯಾನ್ ಮಾಡಿಕೊಂಡು ಇಟ್ಕೊಂಡಿರ್ಬೇಕಾಗತ್ತೆ ಇಲ್ಲಿ ನೀವು ಸ್ಕ್ಯಾನ್ ಎಲ್ಲಿ ಮಾಡಿರ್ತರೋ ಅಲ್ಲಿಂದ ನೀವು ಅದನ್ನ ಅಪ್ಲೋಡ್ ಮಾಡಬೇಕಾಗತ್ತೆ ನಂತರ ಇಲ್ಲಿ ನೋಡ್ತಿರಬಹುದು ಫೋಟೋವನ್ನು ನೀವು ಅಪ್ಲೋಡ್ ಮಾಡಿ ಫೋಟೋವನ್ನು ಚೇಂಜ್ ಮಾಡ್ಬೇಕಂತಂದರೆ ನಂತರ ವಯಸ್ಸಿನ ಪುರಾವೆ ಅಂದ್ರೆ ನಿಮಗೆ ಏಜ್ ಡೇಟ್ ಆಫ್ ಬರ್ತ್ ಚೇಂಜ್ ಮಾಡ್ಬೇಕಂತ ಇರ್ತಾರಲ್ಲ ಆ ಒಂದು ಡೇಟ್ ಆಫ್ ಬರ್ತ್ಗೆ ಸಂಬಂಧಪಟ್ಟಂತ ಒಂದು ಡಾಕ್ಯುಮೆಂಟ್ನ ಮೊದಲಿಗೆ ಸ್ಕ್ಯಾನ್ ಮಾಡಿಕೊಂಡ್ ಇಟ್ಕೊಂಡಿರ್ಬೇಕಾಗುತ್ತೆ ಅಂದ್ರೆ ಇಲ್ಲಿ ಡಾಕ್ಯುಮೆಂಟ್ ಪ್ರಕಾರ ಅಂತ ತೋರಿಸುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮಗೆ ಅಂದ್ರೆ ಡೇಟ್ ಆಫ್ ಬರ್ತ್ ಚೇಂಜ್ ಮಾಡೋಕ್ಕೆ ಒಂದು ಏನು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಎಂಟನೇ ಐದನೇ ತರಗತಿದು ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಮತ್ತು ಮತ್ತೆ ಪಾನ್ ಕಾರ್ಡ್ ಆಗಿರ್ಬೋದು ಡ್ರೈವಿಂಗ್ ಲೈಸೆನ್ಸ್ ಮತ್ತೆ ಆಧಾರ್ ಕಾರ್ಡ್ ನಿಮ್ಮ ಹತ್ರ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ನಾನು ಪಾನ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಂತೀನಿ ನಂತರ ಆ ಒಂದು ಪಾನ್ ಕಾರ್ಡ್ ನಾವು ಇಲ್ಲಿ ಚೂಸ್ ಫೈಲ್ ಅಂತ ಕ್ಲಿಕ್ ಮಾಡಿ ಅಲ್ಲಿಂದ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ ನೀವು ಎಲ್ಲಿ ಸ್ಕ್ಯಾನ್ ಮಾಡ್ಕೊಂಡು ಅಲ್ಲಿಂದ ನೀವು ಅಪ್ಲೋಡ್ ಮಾಡಿ ನಂತರ ಇಲ್ಲಿ ನೋಡ್ತಿರ್ಬೋದು ಮಾಡೋಕೆ ನೀವು ಏನು ಕರಪ್ಷನ್ ಮಾಡಿರ್ತಾರೆ ಅದರದ್ದೊಂದು ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡಬೇಕಾಗುತ್ತೆ ಅಂದ್ರೆ ನಿಮಗೆ ಏನು ಹೆಸರನ್ನ ಯಾವ ರೀತಿ ಚೇಂಜ್ ಮಾಡಿರ್ತಾರಲ್ಲ ಅದಕ್ಕೆ ಸಂಬಂಧಪಟ್ಟಂತ ಒಂದು ಡಾಕ್ಯುಮೆಂಟ್ ಪಾನ್ ಕಾರ್ಡ್ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ಮಾರ್ಸ್ ಕಾರ್ಡ್ ಆಗಿರ್ಬೋದು ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ನ ನೀವು ಮೊದಲು ಸ್ಕ್ಯಾನ್ ಇಟ್ಕೊಳ್ಳಿ ಅದನ್ನ ಇಲ್ಲಿ ಚೂಸ್ ಫೈಲ್ ಅಂತ ಕ್ಲಿಕ್ ಮಾಡಿ ನೀವು ಆ ಒಂದು ಡಾಕ್ಯುಮೆಂಟ್ ನ ನೀವು ಎಲ್ಲಿ ಸೇವ್ ಅಲ್ಲಿಂದ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ನಂತರ ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್ ನಿಮಗೆ ನಿಮ್ಮ ಇಮೇಲ್ ಐ ಡಿ ಮತ್ತೆ ಮೊಬೈಲ್ ನಂಬರ್ನ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ ಇಮೇಲ್ ಐಡಿ ಮೊಬೈಲ್ ನಂಬರ್ನ ನೀವು ಹಾಕಿದ ನಂತರ ಇಲ್ಲಿ ಕೆಳಗಡೆ ಬರಬೇಕಾಗುತ್ತೆ ಒಂದು ಡಿಕ್ಲೇರೇಷನ್ ಇರುತ್ತೆ ಇಲ್ಲಿ ನಿಮಗೆ ಮೊದಲು ನಿಮ್ಮ ಒಂದು ಸ್ಥಳ ಅಂತ ನೀವು ಹಾಕಿ ನಂತರ ಈ ಒಂದು ಡಿಕ್ಲರೇಷನ್ ಗೆ ಸಂಬಂಧಪಟ್ಟಂತೆ ಡೇಟ್ ಕೂಡ ಇರಬಹುದು ನೋಡ್ತಿರ್ಬೋದು ಇಲ್ಲಿ ಅಂದ್ರೆ ನೀವು ಕೊಟ್ಟಂತ ಮಾಹಿತಿ ಕರೆಕ್ಟ್ ಆಗಿದೆ ನಾವು ಯಾವುದೇ ರೀತಿಯಿಂದ ಸುಳ್ಳು ಹೇಳಿಲ್ಲ ಅನ್ನೋಕೆ ಒಂದು ಡಿಕ್ಲರೇಷನ್ ಇದು ನಂತರ ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ನಿಮಗೆ ಕ್ಯಾಪ್ಚರ್ ಕೋಡ್ ಕಾಣುತ್ತೆ ಸೇಮ್ ಕ್ಯಾಪ್ಚರ್ ಕೋಡ್ ಅದು ಏನಿದೆ ಆ ಕ್ಯಾಪ್ಚರ್ ಕೋಡ್ ನ ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಒಂದು ವೇಳೆ ನೀವು ಕೊಟ್ಟಂತ ಇಲ್ಲಿ ಮೇಲೆ ಮಾಹಿತಿ ಏನು ಕೊಟ್ಟಿರ್ತಾರಲ್ಲ ಅದು ಸರಿ ಇದೆಯಲ್ಲ ಅಂತ ಒಂದ್ಸಲ ನೀವು ಸರಿಯಾಗಿ ಒಂದ್ಸಲ ನೋಡ್ಕೊಂಬಿಡಿ ಎಲ್ಲ ಕರೆಕ್ಟ್ ಆಗಿ ಐತೆ ಅಪ್ಪ ಅಂತಂದ್ರೆ ನೀವೇನ್ ಮಾಡಬೇಕು ಇಲ್ಲಿ ಕೆಳಗಡೆ ಸಲ್ಲಿಸು ಅಥವಾ ಸಬ್ಮಿಟ್ ಅಂತ ಒಂದು ಆಪ್ಷನ್ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ ಒಂದು ವೇಳೆ ಇಲ್ಲ ಅದರಲ್ಲಿ ಎಡಿಟ್ ಮಾಡಬೇಕಂದ್ರೆ ಮರು ಒಂದು ಇಸಿ ಅಥವಾ ಎಡಿಟ್ ಆಪ್ಷನ್ ಇಲ್ಲಿ ಕೆಳಗಡೆ ಇರುತ್ತೆ ಅಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ನೀವು ಅದನ್ನ ಏನ್ ಮಾಡಬೇಕು ನೀವು ಮತ್ತೆ ಎಡಿಟ್ ಮಾಡಿ ಮತ್ತೆ ಸಬ್ಮಿಟ್ ಮಾಡಬೇಕಾಗುತ್ತೆ ಇಲ್ಲಿ ಸಲ್ಲಿಸು ಅಂತ ನೀವು ಕ್ಲಿಕ್ ಮಾಡಿ ಈಗ ಫ್ರೆಂಡ್ಸ್ ಸಬ್ಮಿಟ್ ಅಂತ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಇವು ಯಾವ ಸಕ್ಸಸ್ಫುಲ್ ಸಬ್ಮಿಟೆಡ್ ಇವರ ಅಪ್ಲಿಕೇಶನ್ ಅಂತ ಬರುತ್ತೆ ಮತ್ತೆ ರೆಫರೆನ್ಸ್ ಐ ಡಿ ನಂಬರ್ ಕೂಡ ಬರುತ್ತೆ ನೀವು ಇದನ್ನ ಕಂಟ್ರೋಲ್ ಪಿ ಅಂತ ಒತ್ತಿ ನೀವು ಬೇಕಾದರೆ ಒಂದು ಪ್ರಿಂಟ್ಔಟ್ನ ನೀವು ತಕ್ಕೊಬೋದು ಅಂದರೆ ಪ್ರಿಂಟ್ ನೀವು ಒಂದು ಪ್ರಿಂಟ್ಔಟ್ನ ತಕ್ಕೊಂಡು ಅದನ್ನು ಒಂದು ಕಡೆ ನೀವು ಸೇಫಾಗಿ ಇಡಬೇಕಾಗತ್ತೆ ಅಥವಾ ಅದನ್ನು ಒಂದು ಕಡೆಗೆ ನೀವು ಪಿ ಡಿ ಎಫ್ ಫಾರ್ಮೆಟ್ನಲ್ಲಿ ಸೇವ್ ಮಾಡ್ಬೋದು ಫ್ರೆಂಡ್ಸ್ ನಂತರ ನಿಮಗೆ ಒಂದು ಸ್ವಲ್ಪ ದಿನಗಳ ಆದ ನಂತರ ನೀವು ಒಂದು ಅದರ ಒಂದು ಅಪ್ಲಿಕೇಶನ್ ಟ್ರಾಕ್ ಅನ್ನ ನೀವು ಅದರ ಒಂದು ಸ್ಟೇಟಸ್ ಅನ್ನ ಚೆಕ್ ಮಾಡಬಹುದು ಅಂದ್ರೆ ಇಲ್ಲಿ ಮೇನ್ ಗೆ ಬಂದು ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇದೆ ನೋಡಿ ಫ್ರೆಂಡ್ಸ್ ಇಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಏನು ನಿಮಗೆ ಒಂದು ಪ್ರಿಂಟ್ಔಟ್ ನ ತಕ್ಕ ಅದರ ರೆಫರೆನ್ಸ್ ಐಡಿ ಇರುತ್ತೆ ಆ ಒಂದು ರೆಫರೆನ್ಸ್ ಐಡಿನ ಇಲ್ಲಿ ಹಾಕಿ ಟ್ರ್ಯಾಕ್ ಸ್ಟೇಟಸ್ ಅಂತ ನೀವು ಚೆಕ್ ಮಾಡಬಹುದು ಅಂದ್ರೆ ಅದರ ಒಂದು ಸ್ಟೇಟಸ್ ಏನಾಗಿದೆ ಏನಿಲ್ಲ ಅನ್ನೋದನ್ನ ನೀವು ಚೆಕ್ ಮಾಡಬಹುದು ಈ ರೀತಿಯಾಗಿ ನೀವು ಆನ್ಲೈನ್ ಮುಖಾಂತರ ಅಂದ್ರೆ ಮನೆಯಲ್ಲೇ ಕುಂತ್ಕೊಂಡು ಯಾವುದೇ ಒಂದು ಸಿ ಎಸ್ ಸಿ ಸೆಂಟರ್ಗೆ ಹೋಗುವಂತ ಅವಶ್ಯಕತೆ ಇಲ್ಲ ಯಾವುದೇ ಒಂದು ಅಧಿಕಾರಿಗಳನ್ನ ಆಫೀಸ್ಗೆ ನೀವು ಕಾಣುವಂತ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕುಂತ್ಕೊಂಡು ನಿಮ್ಮ ಒಂದು ವೋಟರ್ ಐ ಕಾರ್ಡ್ ಕಾರ್ಡ್ನಲ್ಲಿರುವಂಥ ಹೆಸರು ತಂದೆ ಹೆಸರು ಗಂಡನ ಹೆಸರು ಮತ್ತೆ ಫೋಟೋ ಅಡ್ರೆಸ್ ಮತ್ತೆ ನಿಮಗೆ ಏನ್ ಡೇಟ್ ಆಫ್ ಬರ್ತ್ ಏನಿರುತ್ತೆ ಅದನ್ನ ನೀವು ಮನೆಯಲ್ಲೇ ಕುತ್ಕೊಂಡು ನೀವು ಚೇಂಜಸನ್ನು ಮಾಡ್ಬೋದು ಇದು ಏನಪ್ಪಾ ಅಂತಂದ್ರೆ ನಿಮಗೆ ಒಂದು ತಿಂಗಳ ಒಳಗಡೆಗಾಗಿ ನೀವು ಏನು ಕರಪ್ಷನ್ ಮಾಡಿರ್ತೀರ ಆ ಒಂದು ವೋಟರ್ ಐಡಿ ಕಾರ್ಡ್ ಏನಿದೆ ನಿಮ್ಮ ಒಂದು ಮನೆ ಅಡ್ರೆಸ್ ಗೆ ಬರುತ್ತಂತಾನೆ ಹೇಳ್ಬೋದು